ಹಾಯ್ ಸ್ಟೂಡೆಂಟ್ಸ್, ಇವಾಗ ನೀವು ನಾಯಿ ನೋಡಿದಿರಲ್ವಾ? ನಾಯಿ ಹೇಗೆ ಸೌಂಡ್ ಮಾಡುತ್ತೆ? ಬೌ ಬೌ ಅನ್ನುತ್ತೆ. ಕೋಳಿ ಕೊಕ್ಕೋ ಕೋ ಅಂತ ಕೂಗುತ್ತೆ. ಅದೇ ರೀತಿ ಹಸು ಅಂಬಾ ಅನ್ನುತ್ತೆ. ಮೇಕೆ ಮ್ಯಾ ಅಂತ ಕೂಗುತ್ತೆ. ಅದೇ ರೀತಿ ನಾವು ಮನೆಯಲ್ಲಿ ಒಂದು ಪ್ರಾಣಿನ ಸಾಕ್ತೀವಿ, ಒಬ್ಬೊಬ್ರಿಗೆ ತುಂಬ ಇಷ್ಟ ಆಗುತ್ತೆ ಆ ಪ್ರಾಣಿ ನೋಡಿದ್ರೆ, ಒಬ್ಬೊಬ್ಬರು ಚೀ ಅಂತ ಮುಖನ ಅಸೈವಾಗ ಮಾಡ್ಕೊಳ್ಳೋದನ್ನು ಉಂಟು. ಆ ಪ್ರಾಣಿ ಯಾವುದು ಅಂತ ನೀವು ಹೇಳಬೇಕು. ನಾನು ಆ ಪ್ರಾಣಿ ಹೇಗೆ ಸೌಂಡ್ ಮಾಡುತ್ತೆ ಇವಾಗ ಇಷ್ಟುಗಳು ಕೊಟ್ಟೆ, ಅದು ಒಬ್ಬೊಬ್ರು ತುಂಬ ಇಷ್ಟಪಡ್ತಾರೆ, ಮನೇಲಿ ಸಾಕ್ತೀವಿ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ, ಮನೇಲಿರೋ ಹಾಲೆಲ್ಲ ಗದ್ದು ಕುಡಿದು ಬಿಡುತ್ತೆ. ಯಾವ ಪ್ರಾಣಿ ಅಂತ ಗೊತ್ತಾಯ್ತಾ? ಯಾವುದದು? ಮಿಯಾವ್ ಅಂತ ಸೌಂಡ್ ಮಾಡುತ್ತೆ. ಯಾವ ಪ್ರಾಣಿ ಅದು? ಯಾವುದು ನನಗೆ ಗೊತ್ತಿಲ್ಲ. ಇವಾಗ ಒಂದು ಕತೆ ಹೇಳ್ತೀನಿ. ಮಿಯಾವ್ ಅಂತ ಸೌಂಡ್ ಮಾಡೋದು ಯಾರು? ನಿಮ್ಮ ಪಾಠದ ಹೆಸರು ಮ್ಯಾವ್ ಎಂದವರು ಯಾರು? ಯಾರು ಕೂಗ್ತಾರೆ ಮ್ಯಾವ್ ಅಂತ? ಇವತ್ತು ನಾವು ಆ ಪಾಠದ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಮದು ಪಾಠದ ಹೆಸರು ಮ್ಯಾವ್ ಎಂದವರು ಯಾರು? ಯಾರಂತಾರೆ ಮ್ಯಾವ್ ಅಂತ ನೋಡೋಣ. ಬನ್ನಿ. ಮ್ಯಾವ್ ಎಂದವರ್ಯಾರು? ಇದು ಕತೆ. ಒಂದು ನಾಯಿ ಮರಿ ಮಂಚದ ಕೆಳಗೆ ಮಲಗಿ ನಿದ್ದೆ ಮಾಡುತ್ತಿತ್ತು. ಆಗ ಅದಕ್ಕೆ ಮ್ಯಾವ್ ಎಂಬ ಸದ್ದು ಕೇಳಿಸಿತು. ನಾಯಿ ಮರಿ ಥಟ್ಟನೆ ಎದ್ದು ಆಚೀಚೆ ನೋಡಿತು. ಸದ್ದು ಎಲ್ಲಿಂದ ಬಂತೆಂದು ಎಲ್ಲ ಕಡೆಯಲ್ಲೂ ಹುಡುಕಿತು. ಟ್ರಂಕಿನ ಮೇಲೆ, ಹೊದಿಕೆಯ ಕೆಳಗೆ, ಮಡಿಕೆಯ ಹಿಂದೆ, ಆದರೆ ಎಲ್ಲಿಯೂ ಯಾರೂ ಇರಲಿಲ್ಲ. ನಾಯಿ ಏನು ಮಾಡ್ತು? ಮ್ಯಾವ್ ಅಂತ ಎಲ್ಲಿ ಸೌಂಡ್ ಬಂತು ಅಂದ್ಬಿಟ್ಟು ನೋಡ್ತು. ಎಲ್ಲೆಲ್ಲಿ? ಮಡಿಕೆ ಹಿಂದೆ ನೋಡ್ತು, ಟ್ರಂಕಿನ ಮೇಲೆ, ಟ್ರಂಕು ಆ ಪೆಟ್ಟಿಗೆ ಇರುತ್ತಲ್ಲ ಬಟ್ಟೆ ಇಟ್ಕೊಳ್ಳೋದು, ಆ ಪೆಟ್ಟಿಗೆ ಮೇಲೆ ನೋಡ್ತು, ಹೊದಿಕೆಯ ಕೆಳಗೆ, ಅವ್ನು ಬ್ರೆಡ್ ಶೀಟ್ ಒಚ್ಕೊಂಡಿದ್ನಲ್ಲ ಅದ್ರ ಕೆಳಗೆ ನಾಯಿ ಒಚ್ಕೊಂಡಿದ್ದಿದ್ರ ಕೆಳಗೆ ನೋಡ್ತು, ಇರಲಿಲ್ಲ, ಎಲ್ಲೂ ಇರಲಿಲ್ಲ. ಆವಾಗ ಅದು ಏನು ಮಾಡ್ತು ನಾಯಿ? ಅದು ಮನೆಯ ಹೊರಗೆ ಬಂತು. ಆಗ ಅದಕ್ಕೆ ಒಂದು ಹುಂಜ ಭೇಟಿಯಾಯಿತು. ನಾಯಿ ಮರಿ ಹುಂಜವನ್ನು ಕೇಳಿತು. ನೋಡಿ ನಾಯಿ ಮರಿ, ಎಲ್ಲೋ ಮ್ಯಾವ್ ಅಂತ ಸೌಂಡ್ ಬಂತಲ್ಲ, ಎಲ್ಲಿ ಅಂತ ಎಲ್ಲ ಕಡೆಯೂ ಹುಡುಕಿದಾಗ ಅದಕ್ಕೆ ಗೊತ್ತಾಗಲಿಲ್ಲ. ಹುಂಜ ಕೋಳಿನ ಬಂದು ಒಂದು ಕೋಳಿ ಕಾಣಿಸ್ತು ನಾಯಿಗೆ. ಕೋಳಿನ ಬಂತು, ಕೇಳ್ತು, ನೀನು ಮ್ಯಾವ್ ಎಂದು ಕೂಗಿದೀಯಾ? ಹುಂಜ ಕೊಕ್ಕೋ ಕೋ ಎಂದಿತು. ಆವಾಗ ನಾಯಿ ಕೇಳ್ತು, ನಾಯಿ ಹುಂಜ ನೀನು ಮ್ಯಾವ್ ಅಂತ ಸೌಂಡ್ ಮಾಡಿದ್ದು ಅಂತ ನಾಯಿ ಕೇಳಿದಾಗ ಹುಂಜ ಹೇಳ್ತು, ನಾ ಅದು ಕೊಕ್ಕೋ ಕೋ ಅಂತ ಅದ್ರ ಭಾಷೆನಲ್ಲಿ ಅದು ಕೂಗ್ತು, ನಿನಗೆ ಬೇರೆ ಏನು ಮಾತನಾಡಲು ಬರುವುದಿಲ್ಲವೇ ಎಂದು ಕೇಳಿತು ನಾಯಿ ಮರಿ. ನೀನು ಬರೀ ಕೊಕ್ಕೋ ಕೋ ಅನ್ನೋದು ಬಿಟ್ಟು ನಿನ್ಗೆ ಇನ್ನೇನು ಮಾತಾಡೋಕೆ ಬರಲ್ವಾ ಅಂತ ನಾಯಿ ಮರಿ ಹುಂಜನ ಕೇಳ್ತು. ಮತ್ತೆ ಹುಂಜ ಕೊಕ್ಕೋ ಕೋ ಎಂದಿತು. ನಾಯಿ ಮರಿ ತಲೆ ಅಳ್ಳಾಡಿಸಿ ಮುಂದೆ ನಡೆಯಿತು. ಸಮೀಪದಲ್ಲಿಯೇ ಕೆರೆಯ ದಡದ ಮೇಲೆ ಒಂದು ಕಪ್ಪೆ ಕುಳಿತಿತ್ತು. ನಾಯಿ ಮರಿ ಕಪ್ಪೆಗೆ ಕೇಳಿತು, ನೀನು ಮ್ಯಾವ್ ಎಂದು ಕೂಗಿದೀಯಾ? ಅವಾಗ ನಾಯಿ ಮರಿ ಕೇಳ್ತು, ಹುಂಜಾಗ ಮತ್ತೆ ಹುಂಜನ್ ಕೇಳಿದಾಗ ಹುಂಜು ಕೇಳಕ್ಕೆ ಬರೋದು ಬಂದೇ ಕೊಕ್ಕೋ ಕೋ. ಹಂಗಂದಿದ ತಕ್ಷಣ ನಾಯಿ ಏನು ಮಾಡ್ತು? ಬೇಜಾರು ಮಾಡ್ಕೊಂಡು ತಲೆ ಅಲ್ಲಾಡಿಸಿ, ಥೂ ನಿನ್ನ ಎಷ್ಟು ಕೇಳಿದ್ರು ಅಷ್ಟೇ ಅಂತ ಏನು ಬೇಜಾರು ಮಾಡ್ಕೊಂಡು ಅದು ಹೋಯಿತು. ಅಲ್ಲಿ ಅದಕ್ಕೊಂದು ಕೆರೆ ಹತ್ರ ಏನು ಸಿಕ್ತು? ಕಪ್ಪೆ ಸಿಕ್ತು. ಕಪ್ಪೆನ ನೀನು ಮ್ಯಾವ್ ಅಂತ ಕೂಗಿದ್ದು ಅಂತ ನಾಯಿ ಕೇಳ್ತು. ಅದು ಕಪ್ಪೆ ಹೇಳುತ್ತೆ, ವಟರ್ ವಟರ್ ಎಂದಿತು. ಅಯ್ಯೋ ಕಪ್ಪೆಯೇ, ನೀನು ಮ್ಯಾವ್ ಎಂದು ಕೂಗಿದೀಯಾ ಎಂದು ಮತ್ತೆ ಕೇಳಿತು. ಆ ಕಪ್ಪೆಗೂ ಇನ್ನೇನು ಕೂಗಕ್ಕೆ ಬರಲ್ಲ, ವಟರ್ ವಟರ್ ಅನ್ನೋದು ಬಿಟ್ಟರೆ ಇನ್ನೇನು ಬರುತ್ತೆ? ಏನು ಬರಲ್ಲ. ಆವಾಗ ಮತ್ತೆ ಇನ್ನೊಂದ್ಸರಿ ಕೇಳ್ತು, ನೀನು ಕೂಗಿದ್ದು ಮ್ಯಾವ್ ಅಂತ ಹೇಳ್ತು. ಅದಕ್ಕೆ ನಾಯಿ ಮತ್ತೆ ಕಪ್ಪೆ ಏನು ಮಾಡ್ತು? ವಟರ್ ವಟರ್ ಎಂದು ಮತ್ತೊಮ್ಮೆ ಹೇಳಿ ಕಪ್ಪೆ ನೀರಿಗೆ ಜಿಗಿದು ಮಾಯವಾಯಿತು. ಅದಕ್ಕೆ ಹೇಳಿದ್ರು ಅದು ಸುಮ್ಮನೆ ಮತ್ತೆ ವಟರ್ ವಟರ್ ಅಂತ ಅಂದ್ಬಿಟ್ಟು ಅದು ನೀರೊಳಗೆ ಜಂಪ್ ಮಾಡ್ತು. ಅವಾಗ ನಾಯಿ ಮರಿ ಮತ್ತೆ ಆಲೋಚಿಸುತ್ತಾ ಮನೆಯ ಕಡೆಗೆ ಬಂದಿತ್ತು. ಕೊಟ್ಟಿಗೆಯಲ್ಲಿದ್ದ ಹಸುವಿಗೆ ನೀನು ಮ್ಯಾವೆಂದು ಕೂಗಿದೆಯಾ ಎಂದಿತು. ಹಸು ಅಂಬಾ ಅಂಬಾ ಎಂದಿತು. ಅವಾಗ ಏನಾಯಿತು? ಆಗ ಹಸುಗೆ ಬಂದು ಕೇಳ್ತು, ನೀನು ನನ್ನ ಮ್ಯಾವ್ ಅಂದಿದ್ದ ಅವಾಗಲೇ ಅಂತ? ಇಲ್ಲ ಅಂತ ಅಂದ್ಬಿಟ್ಟು ಅದೇನು ಮಾಡ್ತು? ಅಂಬಾ ಅಂತು. ಅಯ್ಯೋ ಹಸುವು ಅಂಬಾ ಅನ್ನುತ್ತಿದೆ, ಯಾರು ಮ್ಯಾವ್ ಎಂದವರು ಎಂದು ಯೋಚಿಸುತ್ತಾ ನಾಯಿ ಮರಿ ಮಂಚದ ಕೆಳಗೆ ನುಗ್ಗುವಾಗ ಮತ್ತೆ ಮ್ಯಾವ್ ಎಂದು ಸದ್ದಾಯಿತು. ಈಗ ನೀವೇ ಹೇಳಿ, ಮ್ಯಾವ್ ಎಂದವರು ಯಾರು? ಗೊತ್ತಾಯ್ತಾ? ಮ್ಯಾವ್ ಅಂತ ಸೌಂಡ್ ಬಂತು. ನಾಯಿ ಮರಿ ಯಾರು ಕೂಗಿದ್ದು ಅಂತ ಮನೇಲೆಲ್ಲ ಹುಡುಕ್ತು, ಯಾರು ಸಿಗ್ಲಿಲ್ಲ.
ಮತ್ತೆ ಕೋಳಿ ಹುಂಜ ಕೇಳ್ತು, ಅದು ಕೊಕ್ಕೋಕೋ ಅಂತ ಕೂಗ್ತು, ಅದು ಅಲ್ಲ ವಾಪಸ್ ಹೋಯ್ತು. ಮುಂದೆ ಹೋಯ್ತಿತ್ತು, ಒಂದು ಕಪ್ಪೆ ಸಿಕ್ತು. ಕಪ್ಪೆ ಸಿಕ್ಕಿದಾಗ ಏನಾಯ್ತು, ಅದು ವಟರ್ ವಟರ್ ಅಂತೂ ನಾನೆಲ್ಲ ಕೂಗಿದ್ದು ಅಂದ್ಬಿಟ್ಟು ಅದನ್ನು ಹೋಯ್ತು. ಅದಾದ್ಮೇಲೆ ಒಂದು ಹಸು ಸಿಕ್ತು, ನೀನು ಯಾವಂತ ಕೂಗಿದ್ದು ಅಂತ ನಾಯಿ ಕೇಳ್ತು. ಅವಾಗ ಏನು, ಹಸು ಅಂಬಾ ಅಂತ ಕೂಗ್ತು, ಅದು ಹೋಯ್ತು. ವಾಪಸ್ ಮನೆಗೆ ಬಂತು, ಮಂಚದ ಕೇಳಾಗ ಹೋಗುವಾಗ ಮತ್ತೆ ಮ್ಯಾವ್ ಅಂತ ಸೌಂಡು ಕೇಳಿಸ್ತು. ಕೇಳಿಸ್ದಾಗ ಏನು ಮಾಡಿದ್ರು ಅದಕ್ಕೆ ಗೊತ್ತಾಗಲಿಲ್ಲ ಮ್ಯಾವ್ ಅಂತ ಕೂಗಿದ್ದು. ಅದು ಹೋಗಿ ಬೆಕ್ಕನ್ನ ಕೇಳಿದಿದ್ರೆ ಗೊತ್ತಾಗ್ತಿತ್ತೇನೋ, ನಾಯಿನ ಕಂಡ್ರೆ ಬೆಕ್ಕು ಎದ್ರುಕೊಂಡು ಓಡೋಗುತ್ತೆ, ಅದು ನಾಯಿ ಕೈಗೆ ಸಿಕ್ಕೋಕೊಂಡಿಲ್ಲ. ಎಲ್ಲ ಪ್ರಾಣಿಗಳನ್ನು ಕೇಳಿ ನಾಯಿಗೆ ಗೊತ್ತಾಗಲಿಲ್ಲ ಯಾರು ಮ್ಯಾವ್ ಅಂದರು ಅಂತ. ನಿಮಗೆ ಗೊತ್ತಾಯ್ತಾ ಯಾರು ಅಂತ? ನನಗೆ ಗೊತ್ತಾಯಿತು, ಯಾರು ಮ್ಯಾವ್ ಅಂದಿದ್ದು ಬೆಕ್ಕು, ಆದರೆ ನಾಯಿಗೆ ಗೊತ್ತಾಗಲಿಲ್ಲ ಯಾರು ಮ್ಯಾವ್ ಅಂದರು ಗೊತ್ತಾಗಿಲ್ಲ. ಪಾಪ ಪಾಪ ನಾಯಿ ಮರಿ ಮ್ಯಾವ್ ಅಂತಂದು ಅವ್ರನ್ನ ಹುಡುಕ್ತಾನೆ ಇತ್ತು. ಅರ್ಥ ಆಯ್ತಾ ಕತೆ? ಯಾರು ಮ್ಯಾವ್ ಅಂದಿದ್ದು ಬೆಕ್ಕು. ಥ್ಯಾಂಕ್ ಯು.